ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಕ್ಕಳಾಗಲಿ ಹಿರಿಯರಾಗಲಿ ಹಾಲು ನಮ್ಮ ಭಾರತೀಯ ಆಹಾರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಎಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಹಾಲನ್ನು ಪ್ರತಿದಿನವೂ ಸೇವಿಸುತ್ತಾರೆ ಹಾಲು ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಹೊಂದಿದ್ದು ಇದನ್ನು ಸಂಪೂರ್ಣ ಆಹಾರವೆಂದು ಕರೆಯಲಾಗುತ್ತದೆ ಇದು ಮೂಳೆಗಳ ದೃಢತೆಯನ್ನು ಕಾಪಾಡುತ್ತದೆ ನಿಯಮಿತವಾಗಿ ಹಾಲನ್ನು ಕುಡಿಯುವುದರಿಂದ ಅದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಹಾಲು ಎನ್ನುವುದು ನಮ್ಮ ಜೀವನದ ಒಂದು ಪ್ರಮುಖವಾದ ಪದಾರ್ಥ ಏಕೆಂದರೆ ನಾವು ಹುಟ್ಟಿದ ತಕ್ಷಣ ಎಲ್ಲಕ್ಕಿಂತಲೂ ಮೊದಲು ಆಹಾರ ರೂಪದ ನಮ್ಮ ಹೊಟ್ಟೆ ಸೇರುವ ಮೊಟ್ಟ ಮೊದಲ ಪದಾರ್ಥ ಹಾಲು ಮಾತ್ರವೇ ಹಾಲು ಎನ್ನುವುದು ಒಂದು ಪ್ರಾಣಿಯ ಪ್ರಾಡಕ್ಟ್ ಏಕೆಂದರೆ ಜೀವ ಇರುವಂತಹ ಒಂದು ಪ್ರಾಣಿಯಿಂದ ನಮಗೆ ಸಿಗುತ್ತದೆ ಇದರಲ್ಲಿ ಹಾರ್ಮೋನ್ಸ್ ಅಮೆನೋ ಆಸಿಡ್ಸ್ ಮತ್ತು ಎಂಜಿನ್ ಪ್ರಮಾಣವು ಬಹಳ ಹೆಚ್ಚಾಗಿರುತ್ತದೆ ಆದ್ದರಿಂದಲೇ ಇಂತಹ ಪದಾರ್ಥಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಆಹಾರ ಪದಾರ್ಥಗಳ ಜೊತೆ ತೆಗೆದುಕೊಳ್ಳಬೇಕೆಂಬುದು ಬಹಳ ಅವಶ್ಯಕ ಏಕೆಂದರೆ ನಾವು ಊಟದಲ್ಲಿ ಪಿರಿಮಿಂಟೆಡ್ ಪದಾರ್ಥಗಳು ಅಥವಾ ಪ್ರಾಣಿಗಳಿಂದ ಲಭಿಸುವ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವುದರಿಂದ ಕೆಲವೊಂದು ಆಹಾರಗಳು ಕೆಮಿಕಲ್ ರಿಯಾಕ್ಷನ್ ಆಗುವಂತಹ ಸಾಧ್ಯತೆಗಳಿರುತ್ತವೆ ಅಷ್ಟೇ ಅಲ್ಲದೆ ಒಂದು ಗ್ಲಾಸ್ ಹಾಲು ಒಂದು ಸಂಪೂರ್ಣವಾದ ಊಟಕ್ಕೆ ಸಮಾನ ಮಾನವ ಶರೀರಕ್ಕೆ ಬಹಳ ವಿಧವಾದ ಪೋಷಕಾಂಶಗಳು ಈ ಹಾಲಿನ ಮೂಲಕ ಲಭಿಸುತ್ತವೆ ಆದ್ದರಿಂದಲೇ ವೈದ್ಯರು ಏನು ಹೇಳುತ್ತಾರೆಂದರೆ ಯಾರು ಪ್ರತಿದಿನವೂ ಹಾಲು ಕುಡಿಯುವುದಿಲ್ಲವೋ ಅಂತಹವರು ನಲವತ್ತು ವರ್ಷ ದಾಟಿದ ನಂತರ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಬೆಳೆಯುವಂತಹ ಮಕ್ಕಳು ಹಾಲು ಖಂಡಿತವಾಗಿಯೂ ಕುಡಿಯಬೇಕು ಸ್ನೇಹಿತರೆ ಹಾಲು ಎನ್ನುವುದು ನಮ್ಮ ಶರೀರಕ್ಕೆ ಬಹಳ ಅವಶ್ಯಕವಾದುದರಿಂದ ಪ್ರತಿಯೊಬ್ಬರೂ ಕೂಡ ಹಾಲು ಕುಡಿಯುವ ಸರಿಯಾದ ವಿಧಾನ ಮತ್ತು ಸರಿಯಾದ ಸಮಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆದರೆ ಕೆಲವು ಮಂದಿಗೆ ಹಾಲು ಕುಡಿದ ನಂತರ ಈ ಹಾಲಿನಲ್ಲಿರುವ ಪೋಷಕಾಂಶಗಳು ಅವರ ದೇಹಕ್ಕೆ ಸರಿಯಾಗಿ ಲಭಿಸುವುದಿಲ್ಲ ಹಾಗೆಯೇ ಕೆಲವು ಮಂದಿಗೆ ಹಾಲು ಸರಿಯಾಗಿ ಜೀರ್ಣವಾಗುವುದಿಲ್ಲ ಹೀಗೆ ನಡೆಯುವುದಕ್ಕೆ ಮುಖ್ಯ ಕಾರಣ ಹಾಲು ಕುಡಿಯುವುದಕ್ಕೂ ಮೊದಲು ಮತ್ತು ಹಾಲು ಕುಡಿದ ನಂತರ ಯಾವುದೋ ಒಂದನ್ನು ತಿನ್ನುತ್ತಿರುತ್ತಾರೆ ಇದರಿಂದ ನಮ್ಮ ದೇಹದಲ್ಲಿ ರಿಯಾಕ್ಷನ್ ಆಗಿ ಅವು ನಮ್ಮ ದೇಹದಲ್ಲಿ ಹಾನಿಕಾರಕವಾಗಿ ಕೆಲಸ ಮಾಡುತ್ತವೆ ಆದರೆ ದೇಹದಲ್ಲಿ ಏರ್ಪಾಡಾಗುವ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳು ಹಾಲನ್ನು ತಪ್ಪಾದ ಸಮಯದಲ್ಲಿ ಅಥವಾ ತಪ್ಪಾದ ಪದಾರ್ಥಗಳ ಜೊತೆ ಅಂದರೆ ಹಾಲಿಗೆ ಹೊಂದಿಕೊಳ್ಳದಂತಹ ಪದಾರ್ಥಗಳ ಜೊತೆ ಸೇವಿಸುವುದರಿಂದ ಕೂಡ ಬರುತ್ತದೆ ಹೊಟ್ಟೆ ಉಬ್ಬಿದಂತಾಗುವುದು ಜೀರ್ಣಾಶಯ ಮೂತ್ರಾಶಯ ಹಾಗೆಯೇ ಚರ್ಮ ಸಂಬಂಧಿತ ಸಮಸ್ಯೆಗಳು ಕೂಡ ಹಾಲನ್ನು ತಪ್ಪಾಗಿ ಕುಡಿಯುವುದರಿಂದ ಬರುತ್ತದೆ ಆದ್ದರಿಂದ ಹಾಲು ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಹಾಗೆಯೇ ಹಾಲು ಕುಡಿಯುವ ಸರಿಯಾದ ವಿಧಾನಗಳನ್ನು ತಿಳಿಯುವುದು ಕೂಡ ಅಷ್ಟೇ ಅವಶ್ಯಕ ನೀವೇನಾದರೂ ಸರಿಯಾದ ಪದ್ಧತಿಯಲ್ಲಿ ಹಾಲು ಕುಡಿದರೆ ನಿಮ್ಮ ಶರೀರದಲ್ಲಿರುವಂತಹ ಪೋಷಕಾಂಶಗಳ ಲೋಪವು ಪೂರ್ತಿಯಾಗಿ ಕಡಿಮೆಯಾಗಿ ನೀವು ಹೆಚ್ಚು ದಿನಗಳು ಆರೋಗ್ಯವಾಗಿ ಮತ್ತು ದೃಢವಾಗಿರಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ದಿನದ ಈ ವಿಡಿಯೋದಲ್ಲಿ ನಾವು ಹಾಲನ್ನು ಪ್ರತಿದಿನವೂ ಯಾವ ಸಮಯದಲ್ಲಿ ಮತ್ತು ಹೇಗೆ ಸೇವಿಸಬೇಕೆಂದು ತಿಳಿಯೋಣ ಹಾಗೆಯೇ ಎಂತಹ ಆಹಾರಗಳ ಜೊತೆ ಹಾಲನ್ನು ಸೇವಿಸಬಾರದು ಮತ್ತು ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಗೆ ಹಾಲನ್ನು ಔಷಧಿಗಳ ರೂಪದಲ್ಲಿ ಹೇಗೆ ಸೇವಿಸಬೇಕೆಂದು ಕೂಡ ನೋಡೋಣ ಮತ್ತು ಈ ಹಾಲು ಎನ್ನುವುದು ನಿಮ್ಮ ಶರೀರಕ್ಕೆ ಹೊಂದಿಕೊಳ್ಳದೆ ಹೋದರೆ ಅಂದರೆ ಹಾಲು ಸರಿಯಾಗಿ ಜೀರ್ಣವಾಗದಿದ್ದರೆ ಆ ಸಮಯದಲ್ಲಿ ಹಾಲನ್ನು ಹೇಗೆ ಕುಡಿಯಬೇಕು ಅದು ಕೂಡ ತಿಳಿಯೋಣ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲಕ್ಕಿಂತಲೂ ಮೊದಲು ಹಾಲನ್ನು ಯಾವಾಗ ಕುಡಿಯಬಾರದು ಎಂದು ತಿಳಿಯೋಣ ಊಟ ಮಾಡಿದ ತಕ್ಷಣವೇ ಯಾವಾಗಲೂ ಕೂಡ ಹಾಲನ್ನು ಕುಡಿಯಬಾರದು ಏಕೆಂದರೆ ಹಾಲು ಒಂದು ಪೂರ್ತಿ ಊಟದ ಜೊತೆ ಸಮಾನವಾದ್ದರಿಂದ ಊಟದ ತಕ್ಷಣವೇ ಹಾಲು ಕುಡಿದರೆ ಇದು ಎರಡು ಊಟದ ಜೊತೆ ಸಮಾನವಾಗುತ್ತದೆ ಇನ್ನೂ ಹೇಳಬೇಕೆಂದರೆ ಹಾಲು ಜೀರ್ಣವಾಗಲು ಬಹಳಷ್ಟು ಸಮಯ ಬೇಕಾಗುತ್ತದೆ ಆದ್ದರಿಂದ ಊಟ ಮಾಡಿದ ತಕ್ಷಣವೇ ಹಾಲು ಕುಡಿಯುವುದರಿಂದ ನಿಮ್ಮ ಹೊಟ್ಟೆಯು ಉಬ್ಬಿದ ಹಾಗೆ ಅನುಭವವಾಗುತ್ತದೆ ಆದ್ದರಿಂದ ಊಟದ ನಂತರ ಹಾಲು ಕುಡಿಯಲೇಬೇಕು ಎನ್ನುವವರು ನಿಮ್ಮ ಊಟವನ್ನು ಅರ್ಧದಷ್ಟು ಕಡಿಮೆ ಮಾಡಿ ನಂತರ ಹಾಲನ್ನು ಸೇವಿಸಿ ಇಲ್ಲವೆಂದರೆ ಊಟ ಮಾಡಿದ ತಕ್ಷಣವೇ ಸೇವಿಸದೆ ಒಂದು ಅಥವಾ ಎರಡು ಗಂಟೆಗಳ ನಂತರ ಹಾಲನ್ನು ಕುಡಿಯಿರಿ ಹಾಗೆಯೇ ಹಾಲು ಕುಡಿದ ತಕ್ಷಣವೇ ಹುಳಿಯಾಗಿರುವ ಪದಾರ್ಥಗಳು ಅಥವಾ ಹುಳಿ ಹಣ್ಣುಗಳು ತಿನ್ನಬಾರದು ಉದಾಹರಣೆಗೆ ನಿಂಬೆ ಹಣ್ಣು ಕಿತ್ತಲೆ ಹಣ್ಣು ಉಪ್ಪಿನಕಾಯಿಗಳಂತಹವನ್ನು ತಿನ್ನಬಾರದು ಹಾಗೆಯೇ ಡೀಪ್ ಫ್ರೈ ಉಪ್ಪಿನಾಂಶ ಹೆಚ್ಚಿರುವ ಸ್ನ್ಯಾಕ್ಸ್ ಐಟಂಗಳನ್ನು ಕೂಡ ಹಾಲು ಕುಡಿದ ನಂತರ ತಿನ್ನಬಾರದು ಏಕೆಂದರೆ ಹಾಲನ್ನು ಇಂತಹ ಆಹಾರಗಳ ಜೊತೆ ಸೇವಿಸಿದಾಗ ಅದು ಸರಿಯಾಗಿ ಜೀರ್ಣವಾಗದೆ ಹೊಟ್ಟೆಯಲ್ಲಿ ರಿಯಾಕ್ಷನ್ ಏರ್ಪಾಡಾಗಿ ಹೊಟ್ಟೆಯಲ್ಲಿ ಒಂದು ರೀತಿಯಾಗಿರುತ್ತದೆ ಗ್ಯಾಸ್ ಎಸಿಡಿಟಿಗಳಷ್ಟೇ ಅಲ್ಲದೆ ವಾಂತಿ ಬರುವ ಹಾಗೆ ಆಗುವುದು ಹೊಟ್ಟೆ ನೋಯುವುದು ಇಂತಹ ಸಮಸ್ಯೆಗಳು ಎದುರಾಗುವ ಅವಕಾಶಗಳು ಬಹಳಷ್ಟಿರುತ್ತವೆ ಆನಂತರ ಸ್ನೇಹಿತರೆ ಮುಖ್ಯವಾಗಿ ಈರುಳ್ಳಿ ಮತ್ತು ಬದನೆಕಾಯಿಗಳನ್ನು ಕೂಡ ಹಾಲಿನ ಜೊತೆ ಯಾವತ್ತಿಗೂ ಸೇವಿಸಬಾರದು ಏಕೆಂದರೆ ಹಾಲಿನಲ್ಲಿರುವ ಕೆಮಿಕಲ್ ಕಾಂಪೌಂಡ್ ಈರುಳ್ಳಿ ಮತ್ತು ಬದನೆಕಾಯಿಗಳಿಗೆ ವಿರುದ್ಧವಾಗಿರುತ್ತದೆ ಆದ್ದರಿಂದ ನೀವು ಊಟದಲ್ಲಿ ಅತಿ ಹೆಚ್ಚು ಬದನೆ ಕಾಯಿಗಳನ್ನು ಮತ್ತು ಹಸಿ ಈರುಳ್ಳಿಯನ್ನು ಸಲಾಡ್ ರೂಪದಲ್ಲಿ ಒಂದು ವೇಳೆ ತಿಂದರೆ ಇವು ತಿಂದಾದ ನಂತರ ಸುಮಾರು ಎರಡು ಗಂಟೆಗಳವರೆಗೂ ಹಾಲನ್ನು ಕುಡಿಯಬಾರದು ನಂತರವಷ್ಟೇ ಕುಡಿಯಬೇಕು ಒಂದು ವೇಳೆ ನೀವು ಇವೆರಡೂ ಪದಾರ್ಥಗಳ ಜೊತೆ ಹಾಲು ಸೇವಿಸಿದ್ದೇ ಆದರೆ ನಿಮ್ಮ ಶರೀರದ ಚರ್ಮದ ಮೇಲೆ ಸ್ಕಿನ್ ಅಲರ್ಜೀಸ್ ಗುಳ್ಳೆಗಳಾಗುವುದು ಇನ್ನೂ ಹೆಚ್ಚಾಗುತ್ತದೆ ಹಾಗೆಯೇ ಮೀನುಗಳು ಮತ್ತು ವೆಜ್ ತಿಂದ ನಂತರ ಅಥವಾ ತಿನ್ನುವುದಕ್ಕೆ ಮೊದಲು ಹಾಲು ಕುಡಿಯುವುದು ಸರಿಯಾದ ಪದ್ಧತಿಯಲ್ಲ ಏಕೆಂದರೆ ಆಲ್ರೆಡಿ ಈ ಹಾಲಿನಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನ್ಸ್ ಮತ್ತು ಕ್ಯಾಲ್ಸಿಯಂಗಳು ಹೇರಳವಾಗಿರುತ್ತವೆ ಹೀಗಿದ್ದಾಗ ನೀವು ಇದರ ಜೊತೆ ಪ್ರೋಟೀನ್ ಹೆಚ್ಚಾಗಿರುವಂತಹ ಮೀನು ಮತ್ತು ಮಾಂಸಗಳನ್ನು ಸೇವಿಸಿದಾಗ ಅವು ನಿಮ್ಮ ಹೊಟ್ಟೆಗೆ ಹೆವಿಯಾಗುತ್ತದೆ ಇದರಿಂದ ನಿಮ್ಮ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ಈ ಕಾರಣದಿಂದಲೇ ಪ್ರಾಣಶಕ್ತಿಯು ಕೂಡ ಹೆಚ್ಚಾಗಿ ಬಳಕೆಯಾಗುತ್ತದೆ ಆಯುರ್ವೇದದ ಪ್ರಕಾರ ಪ್ರಾಣಶಕ್ತಿ ಹೆಚ್ಚಾಗಿ ಬಳಕೆಯಾದರೆ ಆಯುಷ್ಯ ಕಡಿಮೆಯಾಗುವ ಸಾಧ್ಯತೆಗಳಿರುತ್ತವೆ ಈ ರೀತಿಯಾಗಿ ಸೇವನೆ ಮಾಡುವುದರಿಂದ ಸ್ಕಿನ್ ಅಲರ್ಜಿಗಳಿಗಿಂತಲೂ ಜೀರ್ಣಾಶಯದ ತೊಂದರೆಗಳು ಹೆಚ್ಚಾಗಿರುತ್ತವೆ ಹಾಗೆಯೇ ಹಾಲನ್ನು ಎಂದಿಗೂ ಸಹ ಮೊಸರಿನ ಜೊತೆ ಸೇವಿಸಬಾರದು ಏಕೆಂದರೆ ಇವೆರಡೂ ಬೆರೆತರೆ ಹೊಟ್ಟೆಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತದೆ ಆದ್ದರಿಂದ ಇವೆರಡನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದೇ ಸಮಯದಲ್ಲಿ ಸೇವಿಸಬೇಡಿ ಸ್ನೇಹಿತರೆ ಈಗ ಹಾಲನ್ನು ಯಾವಾಗ ಕುಡಿಯಬೇಕು ಮತ್ತು ಹೇಗೆ ಕುಡಿಯಬೇಕು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಆಯುರ್ವೇದದ ಪ್ರಕಾರ ಹಾಲನ್ನು ರಾತ್ರಿಯ ಸಮಯದಲ್ಲಿ ಕುಡಿದರೆ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಏಕೆಂದರೆ ಹಾಲಿನಲ್ಲಿ ಟ್ರೈಪೋಪ್ಯಾನ್ ಎಂಬ ಅಮಿನೋ ಆಸಿಡ್ ಇರುತ್ತದೆ ಇದು ನಮ್ಮ ಶರೀರವನ್ನು ಮತ್ತು ಮೆದುಳನ್ನು ಶಾಂತಪಡಿಸುತ್ತದೆ ಇದರಿಂದ ನಮಗೆ ಒಳ್ಳೆಯ ನಿದ್ದೆ ಬರುವುದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಷ್ಟೇ ಅಲ್ಲದೆ ನಾವು ರಾತ್ರಿ ಊಟದ ನಂತರ ಸೇವಿಸಿದ ಹಾಲು ನಮ್ಮ ದೇಹಕ್ಕೆ ಬಹಳ ಅದ್ಭುತವಾದ ಪ್ರಭಾವವನ್ನು ಬೀರುತ್ತದೆ ಇದರಿಂದ ಮುಂಜಾನೆ ಅವರ ಹೊಟ್ಟೆ ಪೂರ್ತಿಯಾಗಿ ಶುಭ್ರವಾಗುವುದಕ್ಕೆ ಸಹಾಯವಾಗುತ್ತದೆ ಅಂದರೆ ಮೋಷನ್ ಈಸಿಯಾಗುತ್ತದೆ ಆದ್ದರಿಂದಲೇ ಹಾಲನ್ನು ಹಗಲಿನ ಸಮಯದಲ್ಲಿ ಕುಡಿಯುವುದಕ್ಕಿಂತಲೂ ರಾತ್ರಿ ವೇಳೆ ಹಾಲು ಕುಡಿಯುವುದು ಬಹಳ ಉತ್ತಮ ಆದರೆ ಊಟವನ್ನು ಕಡಿಮೆ ತಿಂದು ತಿಂದ ನಂತರ ಒಂದೆರಡು ತಾಸಿನ ನಂತರ ಹಾಲು ಕುಡಿಯಬೇಕು ಹಾಗೆಯೇ ಸ್ನೇಹಿತರೆ ನಿಮ್ಮ ದೇಹವನ್ನನುಸರಿಸಿ ನೀವು ಎಂತಹ ಹಾಲು ಕುಡಿಯಬೇಕೆಂದು ಈಗ ನಾವು ತಿಳಿಯೋಣ ಒಂದು ವೇಳೆ ನೀವು ಅಧಿಕ ತೂಕದಿಂದ ಬಳಲುತ್ತಿದ್ದು ಅಥವಾ ನಾರ್ಮಲ್ ಆಗಿದ್ದರೆ ಆಗ ನೀವು ಹಸುವಿನ ಹಾಲನ್ನು ಕುಡಿಯುವುದು ಒಳ್ಳೆಯದು ಒಂದು ವೇಳೆ ನೀವು ತೀರಾ ಸಣ್ಣಗಿದ್ದು ತೂಕ ಹೆಚ್ಚಿಸಿಕೊಳ್ಳುವ ಯೋಚನೆಯಲ್ಲಿದ್ದರೆ ಎಮ್ಮೆಯ ಹಾಲನ್ನು ಕುಡಿಯುವುದರಿಂದ ಒಳ್ಳೆಯ ಫಲಿತಾಂಶ ಲಭಿಸುತ್ತದೆ ಪೌಷ್ಟಿಕಾಂಶಗಳ ಪರವಾಗಿ ನೋಡಿದರೆ ಎಮ್ಮೆ ಹಾಲಿಗಿಂತಲೂ ಹಸುವಿನ ಹಾಲಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುತ್ತವೆ ಆದ್ದರಿಂದ ಇದರ ಪ್ರಮಾಣವು ನಮ್ಮ ಮೆದುಳು ಚರ್ಮ ಕೂದಲು ಮತ್ತು ಕೀಲುಗಳ ಮೇಲೆ ಅತಿ ವೇಗವಾಗಿ ಕಾಣಿಸುತ್ತದೆ ಆದರೆ ಎಮ್ಮೆ ಹಾಲು ಕೇವಲ ನಮ್ಮ ತೂಕವನ್ನು ಹೆಚ್ಚಿಸಲು ಮಾತ್ರವೇ ಉಪಯೋಗವಾಗುತ್ತದೆ ಆದ್ದರಿಂದಲೇ ಅತಿ ಹೆಚ್ಚಾಗಿ ಹಸುವಿನ ಹಾಲನ್ನು ಕುಡಿಯಲು ಪ್ರಯತ್ನಿಸಿ ಸ್ನೇಹಿತರೆ ಹಾಗೆಯೇ ಯಾವಾಗಲೂ ಕೂಡ ತುಂಪಾದ ಹಾಲನ್ನು ಕುಡಿಯಬಾರದು ಏಕೆಂದರೆ ಇದು ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ಇದರಿಂದ ಗ್ಯಾಸ್ ಅಥವಾ ಎಸಿಡಿಟಿ ಸಮಸ್ಯೆಗಳು ಬರಬಹುದು ಆದ್ದರಿಂದ ಬಿಸಿ ಹಾಲನ್ನು ಅಥವಾ ಉಗುರು ಬೆಚ್ಚಗಿನ ಹಾಲನ್ನು ಕುಡಿಯುವುದು ಬಹಳ ಉತ್ತಮ ಬರೀ ಹಾಲನ್ನು ಹಾಗೆಯೇ ಕುಡಿಯುವುದು ಒಳ್ಳೆಯದು ಒಂದು ವೇಳೆ ಅದು ಸ್ವೀಟ್ ಆಗಿರಬೇಕೆಂದುಕೊಂಡರೆ ಅದರಲ್ಲಿ ಜೇನುತುಪ್ಪ ಇಲ್ಲವೇ ಕಲ್ಲು ಸಕ್ಕರೆ ಅಥವಾ ಆರ್ಗ್ಯಾನಿಕ್ ಬೆಲ್ಲದ ಜೊತೆ ಸೇವಿಸಿ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಕುಡಿಯಬೇಡಿ ಏಕೆಂದರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನವಿರುವುದಿಲ್ಲ ಸಕ್ಕರೆ ಹಾಕಿದರೆ ಹಾಲಿನಲ್ಲಿರುವ ಪೋಷಕಾಂಶಗಳನ್ನು ಅದು ನಾಶಪಡಿಸುತ್ತದೆ ಹಾಗೆಯೇ ಸಕ್ಕರೆ ಮಿಶ್ರಿತ ಹಾಲು ಕುಡಿಯುವುದರಿಂದಲೂ ಕೂಡ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ಸ್ನೇಹಿತರೆ ಹಾಲನ್ನು ಚಿಕ್ಕ ಮಕ್ಕಳೇ ಅಲ್ಲದೆ ವಯಸ್ಸಿನ ಅಂತರವಿಲ್ಲದೆ ದೊಡ್ಡವರು ಹಿರಿಯರು ವಯಸ್ಕರು ಖಂಡಿತವಾಗಿಯೂ ಕುಡಿಯಿರಿ ಇದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಆದರೆ ಸರಿಯಾದ ವಿಧಾನದಲ್ಲಿ ಹಾಲು ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು